ಹಲೋ ಹೇಳ್ರಿ ಸಾಹೇಬ್ರ. ನಾಳೆ ನಾನು ನಿಮ್ಮೂರಿಗೆ ಚುನಾವಣೆ ಕುರಿತು ಜಾಗೃತಿ ಮೂಡಿಸಲು ನಿಮ್ಮೂರಿಗೆ ಬರ್ತಿದ್ದೇನೆ. ಎಲ್ಲ ಗ್ರಾಮಸ್ಥರನ್ನು ಸೇರಿಸಿ. ಆಯ್ತು ಸಾಹೇಬ್ರ. ಓ ಎಲ್ಲಪ್ಪ ಹೇಳ್ತೀನಿ ನೋಡಪ್ಪ. ಎಲ್ಲಪ್ಪ ನಾಳೆ ಚುನಾವಣೆ ಅಧಿಕಾರಿಗಳು ಬರ್ತಾರಂತ, ಅದಕ್ಕಾಗಿ ಗ್ರಾಮದ ಎಲ್ಲ ಗ್ರಾಮಸ್ಥರನ್ನು ದೈದ್ ಕಟ್ಟಿ ಬರ್ಬೇಕಂದ ಡಂಗ್ರ ಸಾರ್. ಆಯ್ತು ನಾಳೆ ಚುನಾವಣೆ ಅಧಿಕಾರಿ ಬರಬೇಕು, ಎಲ್ಲ ಗ್ರಾಮಸ್ಥರು ದೇಹ ಕಟ್ಟಿ ಬರ್ಬೇಕಪ್ಪ. ಕೇಳ್ರಪ್ಪ ಕೇಳ್ರಿ, ನಾಳೆ ಚುನಾವಣೆ ಅಧಿಕಾರಿ ಬರಬೇಕು, ಎಲ್ಲ ಗ್ರಾಮಸ್ಥರು ದೇಹ ಕಟ್ಟಿ ಬರ್ಬೇಕಪ್ಪ. ಏನಲ್ಲಪ್ಪ ಡಗ್ರ ಸಾಹಸ ಕುಂತಿದ್ದಿ? ನಾಳೆ ಚುನಾವಣೆ ಅಧಿಕಾರಿ ಬರಕುಂದ್ರ ಅದಕ್ಕ ಏನ್ ವಿಷಯ? ನಾಳೆ ಯಾರ ಅಧಿಕಾರಿ ಬರ್ತಾರಂತ ಅದಕ್ಕ ಡಂಗ್ರ ಸಾರ್ಸ ಕುಂತಾರ. ಯಾವಾಗ ಭೀಮಣ್ಣ? ನಮಸ್ಕಾರ. ಸಾಹೇಬ್ರ ನಮ್ಗೆ ಅದಕ್ಕೆ ಕರೆಸಿರಿ. 18ನೇ ಲೋಕಸಭೆ ಚುನಾವಣೆ ಕುರಿತು ಈ ಸಭೆ. ಚುನಾವಣೆ ಆದ್ರೆ ಏನ್ ಸರ್? ನೋಡಪ್ಪ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ನಾಯಕರನ್ನು ನಾವೇ ಆಯ್ಕೆ ಮಾಡುವ ವಿಧಾನ. ಅಂತ ವಿಧಾನ ರೀ, ಪ್ರತ್ಯಕ್ಷ ಮತದಾನ ಮೂಲಕ ನಮ್ಮ ನಾಯಕರನ್ನು ನಾವೇ ಆಯ್ಕೆ ಮಾಡುವ ಒಂದು ವಿಧಾನ. ಸರ್, ಮತದಾನ ಎಂದರೆ ಏನ್ರಿ ಸರ್? ನಮ್ಮನ್ನು ಆಯ್ಕೆ ಮಾಡುವವರನ್ನ ಆರಿಸಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ಮೂಲಕ ನಮಗೆ ನೀಡಿದ ವರದಾನ. ಸಾಹೇಬ್ರ ಅದು ಎಂತ ವರದಾನ? ನಮಗೆ ಬೇಕಾದವರನ್ನು ನಾವೇ ಗುಪ್ತ ಮತದಾನದ ಮೂಲಕ ಆಯ್ದುಕೊಳ್ಳುವ ಒಂದು ವ್ಯವಸ್ಥೆ. ಗುಪ್ತ ಮತದಾನ ಎಂದರೇನು ಸರ್? ಯಾರಿಗೂ ಕಾಣಿಸದ ಮತ ಚಲಾಯಿಸುವುದೇ ಒಂದು ವ್ಯವಸ್ಥೆ. ಮತ್ತೆ ಅದಕ್ಕೆ ಹಾಕ್ಬೇಕ್ರಿ? ಉತ್ತಮ ನಾಯಕನ ಆಯ್ಕೆಗಾಗಿ, ಊರಿನ ಒಳಿತಿಗಾಗಿ, ಸದೃಢ ದೇಶದ ನಿರ್ಮಾಣಕ್ಕಾಗಿ ಮತ ಹಾಕಿ. ಸಾಹೇಬ್ರೆ ನಾವು ಮತ ಹಾಕುತ್ತೇವೆ, ಬೇರೆಯವರಿಗೆ ಮತ ಹಾಕುವಂತೆ ಜಾಗೃತಿ ಮೂಡಿಸುತ್ತೇವೆ. ಸಾಹೇಬ್ರೆ ನಾವೆಲ್ಲರೂ ಮತ ಹಾಕ್ತೀವಿ, ಪ್ರಜಾಪ್ರಭುತ್ವವನ್ನು ಗೆಲ್ಲಿಸ್ತೀವಿ. ನಾವು ಗುಪ್ತ ಮತದಾನ ಮಾಡುತ್ತೇವೆ, ಉತ್ತಮ ನಾಯಕರನ್ನು ಆಯ್ಕೆ ಮಾಡುತ್ತೇವೆ. ಚುನಾವಣೆ ಪರ್ವ ದೇಶದ ಗರ್ವ. ನನ್ನ ಮತ ನನ್ನ ಹಕ್ಕು, ನನ್ನ ಮತ ಸದೃಢ ದೇಶ ನಿರ್ಮಾಣಕ್ಕಾಗಿ. ಎಲ್ಲರೂ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿ. ನನ್ನ ಮತ ಮಾಡಕ್ಕಿಲ್ಲ, ನಮ್ಮ ಒಂದು ಅಮೂಲ್ಯ ಮತ ದೇಶದ ಪ್ರಗತಿಗಾಗಿದ್ದ. ನಮ್ಮ ಮತ ನಮ್ಮ ಹಕ್ಕು, ಪ್ರಜೆಗಳ ಪ್ರಭು. ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಉಳಿಸಿ. ನಮ್ಮ ನಡೆ ಮತಗಟ್ಟೆದ ಕಡೆ. ಸದೃಢ ಭಾರತ ನಿರ್ಮಾಣಕ್ಕಾಗಿ, ಪ್ರಗತಿಗಾಗಿ ಉತ್ತಮ ನಾಯಕರನ್ನು ಸೃಷ್ಟಿಸುವ ಶಕ್ತಿ ನಮ್ಮ ಮತದಾನಕ್ಕಿದೆ ಎಂದು ಮರೆಯಬೇಡಿ. ನಮ್ಮ ಒಂದು ಅಮೂಲ್ಯವಾದ ಮತ ಪ್ರಜಾಪ್ರಭುತ್ವಕ್ಕೆ ಹಿತ. ತಪ್ಪದೇ ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿದ್ರು.